ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ವಿಪ್ರೋ ಹೈರಿಂಗ್ ಸ್ಟಾರ್ಟ್ ಮಾಡಿದೆ BCA ಆ್ಯಂಡ್ BSc ಸ್ಟೂಡೆಂಟ್ಸ್ಗಳಿಗೆ. ಫ್ರೆಷರ್ಸ್ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಏನೇನು ಕ್ರೈಟೇರಿಯಾ ಇದೆ, ಎಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕು, ಏನು ಎತ್ತಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾವು ಇಗ್ನೈಟ್ ಇಂಜಿನ್ ಅಂತ ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡಿದ್ವಿ, TCS ಇಗ್ನೈಟ್ ಇಂಜಿನ್ ಅಂತ. ಸೊ ಇದರೊಳಗಡೆ ಬೇಸಿಕಲಿ ನಾವು TCS ಇಗ್ನೈಟ್ನ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಕಂಟೆಂಟ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಕೋಡಿಂಗ್ ರಿಲೇಟೆಡ್ ಕಂಟೆಂಟ್ ಅಪ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ, ಬಿಕಾಸ್ ಕೋಡಿಂಗ್ ರೌಂಡಿಗೆ 50 marks ಇರುತ್ತೆ. ಸೊ ಅದನ್ನ ಒಂದ್ಸತಿ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ನಮ್ದು ಫಸ್ಟ್ ರೌಂಡ್ ಕ್ಲಿಯರ್ ಆದಂಗೆನೆ. ಸೊ ಅದಕ್ಕೋಸ್ಕರ ಫೋಕಸಿಂಗ್ ಆನ್ ಕೋಡಿಂಗ್, ಅದಾದ್ಮೇಲೆ ನಾವು ಕ್ವಾಂಟಿಟಿ ಆಪ್ಟಿಟ್ಯೂಡ್, ಅದಾದ್ಮೇಲೆ ವರ್ಬಲ್ ಎಬಿಲಿಟಿ, ರೀಸನಿಂಗ್. ಸೊ ಇದ್ರ ಮೇಲೂ ಕೂಡ ವೀಡಿಯೋಸ್ ಬರೋದಿದೆ ಕೋರ್ಸ್ನಲ್ಲಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದೆಲ್ಲ TCS ಇಗ್ನೈಟ್ನ ಕ್ರ್ಯಾಕ್ ಮಾಡಬೇಕು ಅಂತ, ಚೆಕ್ಔಟ್ ದ ಕೋರ್ಸ್, ಜಸ್ಟ್ ₹999 ಇದೆ. ಯಾರಿಗೆ ಕೋರ್ಸ್ ತೊಗೋಬೇಕು ಅಂತ ಇದಿರಲ್ಲ, ಸೊ ಅದಷ್ಟು ಬೇಗ ತೊಗೊಳ್ಳಿ, ಜಸ್ಟ್ ₹999 ಈಗಿದೆ. ಅದಾದಮೇಲೆ ವಿಪ್ರೋಸ್ನಲ್ಲಿ ಕೋಡಿಂಗ್ ರಿಲೇಟೆಡ್ ಕಂಟೆಂಟ್ ಜಾಸ್ತಿ ಕೇಳಲ್ಲ, ಬಟ್ ಸ್ಟಿಲ್ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳಬಹುದು. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಈ ಕೋರ್ಸ್ನ ನೀವು ಪರ್ಚೇಸ್ ಮಾಡಬಹುದು. ಇದು ವಿಪ್ರೋ ವೆಲ್ಪ್ಗೂ ಕೂಡ ಹೆಲ್ಪ್ ಆಗುತ್ತೆ, ಲೈಕ್ ವರ್ಬಲ್ ಎಬಿಲಿಟಿ, ರೀಸನಿಂಗ್, ಕ್ವಾಂಟಿಟಿ, ಆಪ್ಟಿಟ್ಯೂಡ್. ಸೊ ಇದರೊಳಗಡೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಕಮ್ಯುನಿಕೇಷನಲ್ಲಿ ನಾವು HR ಇಂಟರ್ವ್ಯೂ ಟಿಪ್ಸ್ನಲ್ಲಿ ಏನು ಕಮ್ಯುನಿಕೇಷನ್ದು ಟಿಪ್ಸ್ಗಳನ್ನ ಕೊಡ್ತೀವಿ, ಅವು ನಿಮ್ಮ ಕಮ್ಯುನಿಕೇಷನಲ್ಲೂ ಕೂಡ ಹೆಲ್ಪ್ ಆಗುವಂಥ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ಕೊಳ್ಳಿ ಅಂತಂದರೆ ಒಂದ್ಸತಿ ಚೆಕ್ಔಟ್ ಮಾಡ್ಕೊಳ್ಳಿ ಕೋರ್ಸ್ನ. ಓಕೆ ಓಕೆ, ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ವಿಪ್ರೋ ವಿಲ್ಪ್ ಅಂತ ಒಂದು ಪ್ರೋಗ್ರಾಮ್ ನಡೆಸುತ್ತೆ, ಅದು ಯಾರಿಗಪ್ಪ ಅಂತಂದರೆ ಫ್ರೆಷರ್ಸ್ BCA ಆ್ಯಂಡ್ BSc ಸ್ಟೂಡೆಂಟ್ಸ್ಗಳಿಗೆ. ಹೆಂಗೆ ಎಲಿಜಿಬಲ್ ಇರ್ತಾರೆ ಅಂತಂದರೆ, ಡಿಗ್ರಿ ಒಳಗಡೆ ನೀವು 60% ಅಥವಾ 6 CGPAಕ್ಕಿಂತ ಜಾಸ್ತಿ ಮಾಡಿರಬೇಕಾಗುತ್ತೆ. 10th ಆಮೇಲೆ PUC ಜಸ್ಟ್ ಪಾಸ್ ಆಗಿದ್ರೆ ಸಾಕು, ನಡೆಯುತ್ತೆ. ಓಕೆ, ಇದು ಎಲಿಜಿಬಿಲಿಟಿ ಕ್ರೈಟೇರಿಯಾ. ಅದಾದಮೇಲೆ 3 years, ಮ್ಯಾಕ್ಸಿಮಮ್ 3 years ಗ್ಯಾಪ್ ಇರ್ಬೋದು ನಿಮ್ಮದು ಎಜುಕೇಷನ್ ಜರ್ನಿ ಒಳಗಡೆ, ಲೈಕ್ 10th ಡಿಗ್ರಿ ಒಳಗಡೆ 3 years ಗ್ಯಾಪ್ ಇಟ್ಕೊಂಡ್ರೆ ನಡೆಯುತ್ತೆ. ಬಟ್ ಡಿಗ್ರಿ ವಿದಿನ್ 3 years ಕಂಪ್ಲೀಟ್ ಆಗಿರಬೇಕು, ದ್ಯಾಟ್ ಮೀನ್ಸ್ 1 year back ಆಗಿರಬಾರ್ದು. ಓಕೆ, ಸೊ ಅದು ಆದಮೇಲೆ ಅಪ್ಲೈ ಮಾಡುವಂತಹ ಟೈಮ್ನಲ್ಲಿ ನಿಮ್ಮದು 1 backlog ಇದ್ರೆ ನಡೆಯುತ್ತೆ, ಅದಕ್ಕಿಂತ ಜಾಸ್ತಿ ಇದ್ರೆ ನಡೆಯೋದಿಲ್ಲ. ಸೊ ಅದಾದಮೇಲೆ ಸೆಲೆಕ್ಷನ್ ಪ್ರೊಸೀಜರ್ನಲ್ಲಿ ಅಂದರೆ HR ರೌಂಡ್ಸ್ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ರೌಂಡ್ ಅನ್ನೋ ಅಷ್ಟರಲ್ಲಿ ಅದು ಕೂಡ ಕ್ಲಿಯರ್ ಆಗಿರಬೇಕು, ಅಥವಾ ಜಾಯಿನ್ ಆಗೋಕ್ಕಿಂತ ಮುಂಚೆ ಅದು ಕೂಡ ಕ್ಲಿಯರ್ ಆಗಿರಬೇಕು, ಆ ಬ್ಯಾಕ್ಲಾಗು ಇರುವಂತಿಲ್ಲ. ಓಕೆ, ದೀಸ್ ಆರ್ ಸಮ್ ರೂಲ್ಸ್ ಟು ಅಪ್ಲೈ ವಿಪ್ರೋ ವಿಲ್ಪ್. ಓಕೆ, ಸೊ ಲಿಂಕ್ ಏನಿದೆ ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಓಕೆ, ವಿಪ್ರೋ ವಿಲ್ಪ್ ಇಂದ ಅಡ್ವಾಂಟೇಜ್ ಏನಿದೆ ಅಂತಂದರೆ, ಇದು ಫುಲ್ಲಿ ಸ್ಪಾನ್ಸರ್ಡ್ MTech ಡಿಗ್ರಿ ಮಾಡಿಸ್ತಾರೆ BCA ಆ್ಯಂಡ್ BSc ಸ್ಟೂಡೆಂಟ್ಸ್ಗಳಿಗೆ. ಸೊ ಅದು ಏನಾಗುತ್ತೆ ಅಂದರೆ, ಇಯರ್ ವೈಸ್ ನಿಮ್ಮದು ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದ್ಸತಿ ನೀವು MTech ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ನಿಯರ್ಲಿ ಅಪ್ ಟು 6 LP ಹೊರಗಡೆನೂ ಕೂಡ ನೀವು ಏನು ಮಾಡ್ಬೋದು ಅಂದರೆ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದರಲ್ಲಿ ಆಪ್ಟಿಟ್ಯೂಡ್ ಇರುತ್ತೆ ಎಕ್ಸಾಮ್ನಲ್ಲಿ HR ಓಕೆ, ಆಮೇಲೆ ಕಮ್ಯುನಿಕೇಷನ್ ರೌಂಡ್ ಇರುತ್ತೆ. ಸೊ ಇದನ್ನೇ ಜಾಸ್ತಿ ಕೇಳೋದು ವಿಪ್ರೋ ವಿಲ್ಪ್ನಲ್ಲಿ. ನಿಮ್ಗೆ ಕೋಡಿಂಗ್ ರಿಲೇಟೆಡ್ ಜಾಸ್ತಿ ಕ್ವಶನ್ಸ್ಗಳು ಬರಲ್ಲ, ಲೈಕ್ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳ್ಬೋದು ಅಬ್ಬಬ್ಬ ಅಂತಂದರೆ. ಸೊ ಅದಕ್ಕೋಸ್ಕರ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದೆ, ಅಪ್ಲೈ ಮಾಡಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ಅಪ್ಲೈ ಮಾಡಿ. ಅದಾದಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾವು ಇಗ್ನೈಟ್ ಇಂಜಿನ್ ಅಂತ ಕೋರ್ಸ್ ಕೂಡ ಲಾಂಚ್ ಮಾಡಿದ್ವಿ. ಆಲ್ರೆಡಿ ಕೋಡಿಂಗ್ ರಿಲೇಟೆಡ್ ವೀಡಿಯೋಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಕೋರ್ಸ್ನಲ್ಲಿ. ಸೊ ಅದು ಏನಕ್ಕೆ ಅಂತಂದರೆ, ಆಪ್ಟಿಟ್ಯೂಡ್ ಕೋಡಿಂಗ್ ರೌಂಡ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಆ ಕೋರ್ಸ್ನ ಲಾಂಚ್ ಮಾಡಿದ್ವಿ, ಬೇಸಿಕಲಿ TCS ಇಗ್ನೈಟಿಗೋಸ್ಕರ. ಅದರಲ್ಲಿ ನಾವು ಆಪ್ಟಿಟ್ಯೂಡ್ನ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ, ಅದು ನಿಮಗೆ ವಿಪ್ರೋ ವಿಲ್ಪಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಯಾರ್ಯಾರು ಇಂಟ್ರೆಸ್ಟೆಡ್ ಇದಿರೋ ಕೋರ್ಸ್ನಲ್ಲಿ ಒಂದ್ಸತಿ ಚೆಕ್ಔಟ್ ಮಾಡ್ಕೊಳ್ಳಿ, ಹೋಗಿ ನೋಡಿ, ಸಿಲೆಬಸ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಜಾಯ್ನ್ ಆಗಿ. ಸೊ ಇದು ಆಫ್ಕೋರ್ಸ್ ಅಲ್ಲಿ ಗ್ಯಾರಂಟಿಯು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಎಕ್ಸಾಮ್ನಲ್ಲಿ. ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಫಿಲ್ ಮಾಡ್ತಾ ಇದ್ದೀನಿ ನಾನು ಆ ಕೋರ್ಸ್ನಲ್ಲಿ. ಸೊ ಹೋಗ್ಬಿಟ್ಟು ಒಂದ್ಸತಿ ಚೆಕ್ಔಟ್ ಮಾಡ್ಕೊಳ್ಳಿ, ಜಸ್ಟ್ ₹999 ಇದೆ ಕೋರ್ಸ್. ಸೊ ದಟ್ಸ್ ಇಟ್. ನಿಮ್ಮ ಜೂನಿಯರ್ಸ್ಗಳಿಗೆ, ನಿಮ್ಮ ಸೀನಿಯರ್ಸ್ಗಳಿಗೆ ನಾವು ವೀಡಿಯೋನ ಶೇರ್ ಮಾಡಿ. 2023-2024 ಬ್ಯಾಚ್ನವರು ಏನು ಮಾಡ್ಬೋದು ಅಂತಂದರೆ, ಅಪ್ಲೈ ಮಾಡಬಹುದು ವಿಪ್ರೋ ವಿಲ್ಪ್ಗೆ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿತಾ ಇರಿ, ಕಲಿಸ್ತಾ ಇರಿ. ಒಂದ್ಸತಿ ಹೋಗ್ಬಿಟ್ಟು ಕೋರ್ಸ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಸೊ ಬಾಯ್.